ಪರಮೇಶ್ವರ ಸರ್ವಶಕ್ತನಾದ ಅಲ್ಲಾಹು, ಹಾಗೆ ಶಾಂತಿದೂತನಾದ ಯೇಸುಪ್ರಭುವಿನ ಪಾದಕ್ಕೆ ಶರಣು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಹಾಗೆ ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲ ಅಣ್ಣ ತಮ್ಮಂದ್ರೆ, ಹಾಗೆ ನನ್ನ ಬಂಧು ಬಳಗ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಈ ಭಾರತದ ಮಣ್ಣಿನ ಮಕ್ಕಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನ್ನ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಹೇಳಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ ಆಸಿಫ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಕಾರಣ ಯಾಕೆ ಅಂತಂದ್ರೆ, ಈ ಒಂದು ದರ್ಗದ ಬಗ್ಗೆ ನಾನು ಬಹಳ ಕೇಳ್ಪಟ್ಟಿದ್ದೆ. ತುಂಬಾ ಜನರು ಹೇಳಿದ್ರು, ಶೆಟ್ರೆ ಒಂದ್ಸಲ ಹೋಗಿ ಬನ್ನಿ, ಅದರಿಂದ ಆಗೋ ಬದಲಾವಣೆಗಳು ಜೀವನದಲ್ಲಿ ನೋಡ್ತೀರಾ ಅಂತ. ಆದ ಕಾರಣ December 7 ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಹತ್ತೂರಿನ ಚರ್ಚ್, ಆ ನಂತರ ಈ ದರ್ಗಕ್ಕೊಮ್ಮೆ ಭೇಟಿ ಕೊಟ್ಟೆ. ಇಷ್ಟುವರೆಗೂ ನನಗೇನು ಅಂತ ಗೊತ್ತಾಗಿರ್ಲಿಲ್ಲ, ಆದ್ರೆ ಇವತ್ ಗೊತ್ತಾಯ್ತು ಏನ್ ಬದಲಾವಣೆ ಅಂತ. ಈ ಒಂದು ವೇದಿಕೆ ಮೇಲೆ ಸೌಹಾರ್ದತೆ, ಜಾತ್ಯತೀತತೆ ಮತ್ತು ಮಾನವೀಯ ಚಿಂತನೆಗಳನ್ನ ಹೇಳಲಿಕ್ಕೆ ಆ ದೇವರು ಮಾಡಿಕೊಟ್ಟಂತ ಅವಕಾಶ ಇದೇ ಒಂದು ಬದಲಾವಣೆ. ಈಗಿನ ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಸ್ವಾರ್ಥಿ, ತಾನೊಬ್ಬ ಚೆನ್ನಾಗಿದ್ರೆ ಸಾಕು, ತನ್ನ ಅಪ್ಪ, ತನ್ನ ಅಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂಗಿ, ತನ್ನ ಸಂಸಾರ ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಸ್ವಾರ್ಥದ ಈ ಒಂದು ಪ್ರಪಂಚದಲ್ಲಿ ಕೆಲವರು ಸಾಮಾಜಿಕವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಮಹಾತ್ಮರು, ಆದರ್ಶ ವ್ಯಕ್ತಿಗಳು, ಇತರರಿಗೆ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಾರೆ, ಸಮಾಜಕ್ಕೆ ಸ್ಫೂರ್ತಿಯಾಗಿ ಬದುಕ್ತಾರೆ ಅಂತ ಆ ಒಂದು ಸಾಲಿನಲ್ಲಿ ನನ್ನ ಆತ್ಮೀಯ ಗೆಳೆಯರಾದ ಆಸಿಫ್ ಕೂಡ ಒಬ್ಬರು. ಆಪತ್ ಬಾಂಧವ ಅನ್ನೋ ಯೋಜನೆಯ ಮೂಲಕ ಜಾತಿ ಮತ ಕುಲ ಭೇದಗಳನ್ನ ನೋಡದೆ ಎಲ್ಲ ಒಂದು ನಿರಾಶ್ರಿತರ ಸೇವೆ ಮಾಡಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ. ಅವರಿಗೆ ನಾನೇ ಕೈ ಮುಗಿತಾ ಇದ್ದೀನಿ. ಈ ಒಂದು ಆ ಕಾರಣ ಇವರಿಗೆ ಆ ದೇವರು ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ದೀರ್ಘಾಯಸ್ಸು, ನೆಮ್ಮದಿ, ಶಕ್ತಿಯನ್ನ ದೇವರು ಕರುಣಿಸ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ದೇಶದಲ್ಲಿ ಆಗ್ತಿರುವಂತ ಗಲಭೆಗಳಿಗೆ ಕಾರಣ ದೇಶ ಅಂದ್ರೆ ಏನು ಅಂತ ಗೊತ್ತಿಲ್ಲ, ದೇಶಭಕ್ತಿ ಏನು ಅಂತ ಗೊತ್ತಿಲ್ಲ. ದೇಶಭಕ್ತಿ ಅಂದ್ರೆ ತುಂಬಾ ಜನ ತಿಳ್ಕೊಂಡಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಆದ್ರೆ ಇಂಡಿಯಾ ಗೆದ್ರೆ ಪಟಾಕಿ ಹೊಡೆಯೋದೇ ದೇಶಭಕ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವತಂತ್ರ ದಿನಾಚರಣೆ ದಿವಸ ಬಾವುಟವನ್ನ ಹಾರಿಸಿ ಸಿಹಿಯನ್ನ ತಿಂದ್ರೆ ಅದೇ ದೇಶಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಅನ್ಯ ಧರ್ಮದವ್ರನ್ನ ಹಿಂಸಿಸಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಸಾಕು, ಅದೇ ದೇಶಭಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ದೇಶಭಕ್ತಿ ಅಂದ್ರೆ ತಿಳ್ಕೊಂಡ್ರೆ ಇವತ್ತು ಈ ತರ ಆಗ್ತಾ ಇರ್ಲಿಲ್ಲ. ನಮ್ಮ ದೇಶದ ಸಂವಿಧಾನವನ್ನ ಗೌರವಿಸುವುದೇ ಮೊದಲ ದೇಶಭಕ್ತಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಯಾವುದೇ ಧಕ್ಕೆ ಬರದ ಇದ್ದ ಹಾಗೆ ಗೌರವಿಸೋದು ನಮ್ಮ ದೇಶಭಕ್ತಿ. ಜಾತ್ಯತೀತತೆ ಅಂದ್ರೆ ಮೊದಲು ನಮ್ಮ ಧರ್ಮವನ್ನ ಪ್ರೀತಿಸಬೇಕು, ಇತರ ಧರ್ಮವನ್ನ ಗೌರವಿಸಬೇಕು. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರನ್ನ ನಾವು ಹೇಗೆ ಗೌರವಿಸ್ತೀವೋ ಹಾಗೆ ಅದೇ ರೀತಿ ಬೇರೆಯವ್ರನ್ನ ನಾವು ಹೇಗೆ ಗೌರವಿಸ್ತೀವೋ ಅದೇ ಒಂದು ಜಾತ್ಯತೀತತೆ. ಧರ್ಮ ಅಂದ್ರೆ ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಕ್ರಿಶ್ಚನ್ ಅಲ್ಲ, ಸಿಖ್ ಅಲ್ಲ, ಬೌದ್ಧ ಅಲ್ಲ, ಜೈನ ಅಲ್ಲ. ಗ್ರಂಥದಲ್ಲಿ ಹೇಳ್ಕೊಟ್ಟಿರೋದನ್ನ ಸರಿಯಾಗಿ ಪಾಲನೆ ಮಾಡೋದು, ಇನ್ನು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಯಾರಿಗೂ ತೊಂದರೆ ಕೊಡದೆ ಬದುಕೋದು ಕೂಡ ಒಂದು ಧರ್ಮ. ಇದನ್ನ ಪ್ರವಾದಿಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪಕ್ಕದ ಮನೆಯವರು ಹಸಿದ್ರೆ ಹೊಟ್ಟೆ ತುಂಬಾ, ನೀನು ತಿಂದ ಆನಂದ ಪಡಬೇಡ. ಶತ್ರುವಿನ ಶವ, ಯಹೂದಿಗಳ ಶವ ನಿಮ್ಮ ಎದುರುಗಡೆ ಹೋಗ್ತಾ ಇದ್ರೆ ಎದ್ದು ನಿಂತು ಗೌರವ ಕೊಡಿ ಅಂತ ಪ್ರವಾದಿಗಳು ಹೇಳ್ಕೊಟ್ರು. ಅನ್ಯ ಧರ್ಮದವರು ನಮ್ಮ ಆರಾಧನೆಯ ಮೇಲೆ ದಾಳಿ ಮಾಡಿದ್ರೆ ನೀವು ಒಂದು ಇಟ್ಟಿಗೆಯನ್ನು ಮುಟ್ಟಬಾರದು ಅಂತ ಹೇಳ್ಕೊಟ್ರು. ಯಾವ್ದೇ ನ್ಯಾಯ ನಿನ್ನ ಪರವಾಗಿದ್ರು ತಾಯಿಯ ಜೊತೆ ವಾದ ಬೇಡ, ಯಾಕಂದ್ರೆ ಆಕೆ ಒಂದು ನಿಟ್ಟುಸಿರು, ನಿನಗೆ ಶಾಪ ಆದಿತ್ತು ಅಂತ ಹೇಳ್ಕೊಟ್ರು. ದಾನ ಮಾಡುವಾಗ ಒಂದು ಮಾತು ಹೇಳ್ತಾರೆ ಅವರು, ಒಂದು ಸೂಜಿಯ ದ್ವಾರದಲ್ಲಿ ಒಂಟೆ ಬೇಕಾದ್ರೂ ಪ್ರವೇಶಿಸಬಹುದು, ಆದ್ರೆ ಜಿಪುಣ ಎಂದಿಗೂ ಸ್ವರ್ಗದ ಬಾಗಿಲನ್ನ ಪ್ರವೇಶಿಸಲಾರ ಅಂತ ಹೇಳ್ಬಿಟ್ರು. ಅಬ್ದುಲ್ ಕಲಾಂ ಹಾಗೆ ಹೇಳಿದ್ರು,
ಶ್ರೇಷ್ಠ ವ್ಯಕ್ತಿಗಳಿಗೆ ಧರ್ಮ ಸ್ನೇಹಿತರನ್ನ ಸಂಪಾದನೆ ಮಾಡುವಂತ ಒಂದು ಮಾರ್ಗ ಆದ್ರೆ, ಚಿಲ್ಲರ ವ್ಯಕ್ತಿಗಳಿಗೆ ಕಲಹವನ್ನ ಸೃಷ್ಟಿ ಮಾಡ್ಲಿಕ್ಕೆ ಧರ್ಮ ಒಂದು ಅಸ್ತ್ರವಾಗಿದೆ ಅಂತ ಬಸವಣ್ಣನವರು ಹೇಳ್ತಾರೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ದೇವನ ಒಲಿಸುವ ಪರಿ ಕೂಡಲ ಸಂಗಮ ದೇವ ಅಂತ. ವಿಪರ್ಯಾಸ ಏನು ಅಂದ್ರೆ, ಇವತ್ತು ಬಸವಣ್ಣ ಯಾವ್ದಾವ್ದು ಮಾಡಬೇಡಿ ಅಂತ ಹೇಳಿದಾರ, ಪ್ರಪಂಚ ಮಾಡ್ತಿರೋದಲ್ಲ, ಅದೇ ಎಲ್ಲೆಲ್ಲೂ ನೋಡಿದ್ರು ಕೊಲೆ, ಅತ್ಯಾಚಾರ, ಭ್ರಷ್ಟಾಚಾರಗಳು, ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಸಿಗ್ತಾ ಇರೋದು ಶ್ರೀಮಂತರ ಗಾಂಧೀಜಿಯ ನೋಟಿಗೆ ಮಾತ್ರ. ಇದೇ ರೀತಿ ಮದರ್ ತೆರೇಸಾ ಅವರು ಒಂದು ಮಾತನ್ನ ಬಾರಿ ಚೆನ್ನಾಗಿ ಹೇಳಿದ್ದಾರೆ, ಮನುಷ್ಯತ್ವದ ಚಿಂತನೆಗಳನ್ನ ಕುರಿತು. ಅವ್ರು ಹೇಳ್ತಾರೆ, ಕಣ್ಣಿಗೆ ಕಾಣುವ ಮನುಷ್ಯನಿಗೆ ನೀನು ಗೌರವ ಕೊಡದೇ ಇದ್ರೆ, ಇನ್ನು ಕಣ್ಣಿಗೆ ಕಾಣುವ ದೇವರಿಗೆ ನೀನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ದೇವರನ್ನ ಹೇಗೆ ಕಾಣ್ತೀಯ ಅಂತ. ಅದಕ್ಕೆ ಅಲ್ವಾ ಇವತ್ತು ಸಮಾಜದಲ್ಲಿ ಭಿಕ್ಷುಕ ಬಂದ್ರೆ ಹೊಟ್ಟೆ ತುಂಬಾ, ಹೊಟ್ಟೆ ಒಂದು ಊಟ ಕೊಡದೆ ಆಚೆ ಹೋಗು ಅನ್ನೋದು. ತುಂಬಾ ಹಸಿವಲ್ಲಿದ್ದವರಿಗೆ ಊಟ ಹಾಕುವಂತ ತಾಕತ್ತು ಭಗವಂತ ಕೊಟ್ರು, ತಂಗಳನ್ನ ಕೊಟ್ಟು ನಾವು ಬಿಸಿಯನ್ನ ಊಟ ಮಾಡೋದು. ಬೆಳಿಗ್ಗೆ ಆದ್ರೆ ನೀರಿಗೆ ಜಗಳ, ರೇಷನ್ ಅಂಗಡಿಯಲ್ಲಿ ಜಗಳ, ರಾತ್ರಿ ಆದ್ರೆ ಇದು ಹಾಕೊಂಡು ಜಗಳ, ಇದೇ ಆಯ್ತು ನಮ್ಮ. ಅದಕ್ಕಾಗಿ ಎಲ್ಲರಿಗೂ ಕೊನೆಯದಾಗಿ ನನ್ನ ಮಾತನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ತಮ್ಮ ತಮ್ಮ ಧರ್ಮ ಗ್ರಂಥವನ್ನ ಓದಿ. ಇನ್ನೂ ಸಾಧ್ಯವಾಯ್ತಾ, ಮೂರು ಧರ್ಮದ ಗ್ರಂಥಗಳನ್ನ ಓದಿ. ನಾನು ಕೂಡ ಓದಿದ್ದೀನಿ, ನಾನು ಕೂಡ ಓದಿದ್ದೀನಿ. ಕುರಾನ್ನ ಮೊದಲ ಅಧ್ಯಾಯ ಅಲ್ ಫಾತಿಹ, ಅಲ್ ಬಕ್ರ, ಅಲ್ ಇಮ್ರಾನ್, ಅನ್ನೀಸದಿಂದ ಹಿಡಿದು 114ನೇ ಅಧ್ಯಾಯ ಅನ್ನಾಸ್ವರೆಗೂ ಎಲ್ಲೂ ಹಿಂಸೆಗೆ ಪ್ರಚೋದನೆ ಕೊಡ್ಲಿಲ್ಲ. ಯಾ ಭಗವದ್ಗೀತೆಯಲ್ಲೂ ಇಲ್ಲ, ಹೊಸ ಒಡಂಬಡಿಕೆ ಬೈಬಲ್ನಲ್ಲೂ ಇಲ್ಲ. ಎಲ್ಲದು ಮೂರು ಧರ್ಮ ಗ್ರಂಥಗಳನ್ನ ನಾನು ಓದಿ ಅದನ್ನ ತಾಳೆ ಹಾಕಿದಾಗ ನನಗೆ ಸಿಕ್ಕಿದ್ದು ಮೂರೇ ಮೂರು ಉತ್ತರ: ಸತ್ಯ, ಶಾಂತಿ, ಪ್ರೇಮ. ಹಾಗಾಗಿ ಇನ್ಮೇಲಿಂದ ಆದ್ರೂ ಸಹೋದರರ ತರ ಬದುಕಿ ದೇಶವನ್ನ ಸುಟ್ಟಾಕೋಣ, ಪ್ರಪಂಚಕ್ಕೆ ಪ್ರೀತಿಯನ್ನ ಸಾರೋಣ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ, ಭಾರತ್ ಮಾತಾ ಕೀ ಜೈ.